ಆ ದೇವರಿದ್ದಾನೆ ನನಗೆ ಯಾರು ಮೋಸ ಮಾಡ್ತಾರೆ ಅವರಿಗೆ ದೇವರು ಮೋಸ ಮಾಡೇ ಮಾಡ್ತಾನೆ ಈ ಜನ ಎಲ್ಲ ಅರ್ಥ ಮಾಡ್ಕೊಂಡವರೇ ಈ ಎಲ್ಲ ನಾಯಕರು ನಾಯಕರುಗಳು ಬರಿ ಎಲೆಕ್ಷನ್ ಗಿಮ್ಮಿಕ್ಕೋಸ್ಕರ ಬರೋದು ಓಡಾಡೋದು ಅವರ ಜೊತೆಗೆ ಒಂದು ಸಂಬಂಧ ಯಾವುದೇ ಸಂಬಂಧ ಇಲ್ಲ ಆದ್ರೂನು ಏನೋ ಒಂದು ಹಳೆ ಸ್ನೇಹಿತ ತರ ಟ್ರೀಟ್ ಮಾಡೋದು ಅವರಿಗೆಲ್ಲ ಪಪ್ಪಿ ಕೊಡೋದು ಇವೆಲ್ಲ ಜನ ನೋಡಿಬಿಟ್ಟವರೆ टीटनी केस अंत नम कुरम्मण्णा हेल्ता इम्रान पाशान जे डी एस अभ्यर्थी अंत बंद आमले यार बरतार बंद फेस देवेगौड़ा जी और मेले मत कुमारण्णवर मेले और मात कोट्रे और तपल नीने चामराजपेटे अभ्यर्थी अंत सो नन के कुमारण्णवर आशीर्वाद माड़ता अंत नन के भरोसे तुम्बा जन नन के आह्वान को नम क्षेत्र के बनी सर्वज्ञ नगर इरबू चिक्पेटे नान हुट्टी बेळेदि सेवे नंदु जास्ति केस आगे नंदु दुड़मे भागदल्ली क्षेत्रदल्ली इवरे नम हिरियरु इवर नम तंदेगू साथ कोट्टिद्रु इल्लिरतक्कंत एल्ला हिरियरु नम तंदेयवरिगू कार्पोरेटर माडिद्रु नम ताईयवरिगू माडिद्रु नमगेल्ला इवरदेल्ला दोड्डवरदु नम मेले आशीर्वाद इदे इदु ननगे देवरु कोट्टिरोदु अदु ओंदु गॉड गिफ्ट अदु यारे कष्टदल्ली इरलि अवरन्न नोडि नानु मने होगि मलगकोळ्ळक्के आगल्ल अवर जोतेगे निंति ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡಿದ್ದೀನಿ ಇದೆಲ್ಲ ಗೊತ್ತಿದೆ ನನ್ನ ಜೊತೆಗೆ ಅನ್ಯಾಯ ಆಗ್ತಾ ಇದೆ ಆ ಭಗವಂತ ದೇವರು ಇದ್ದಾನೆ ಎಲ್ಲ ರೀತಿಯಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು ದೊಡ್ಡ ದೊಡ್ಡ ನಾಯಕರುಗಳು ಇಮ್ರಾನ್ ಪಾಷಾಗೆ ಟಿಕೆಟ್ ಸಿಗಬಾರದು ಅಂತ ಏನೆಲ್ಲ ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾರೆ ಎಕ್ಸರ್ಸೈಸಸ್ ಮಾಡ್ತಾ ಇದ್ದಾರೆ ನೂರಿ 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 ಕುಷ್ಟಿ ಮಾಡ್ತಾರಲ್ವಾ ನೂರಿ ಕುಷ್ಟಿಗೆ ರೆಡಿ ಆಗ್ತಾ ಇದ್ದಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಪಾತ್ರಾಯಣಪುರದಲ್ಲಿ ನಾವಿದ್ದೀವಿ ಇಲ್ಲಿನ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಇಮ್ರಾನ್ ಪಾಷಾ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕೂಡ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ಸರ್ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ ನೀವು ಕೂಡ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಹೇಳಿ ಎಲೆಕ್ಷನ್ ಬಿಸಿ ಏನೋ ತಟ್ತಾ ಇದೆಯಾ ಹೌದು ಹೌದು ಜೆಡಿಎಸ್ ಆಕಾಂಕ್ಷಿ ಅಂತ ಈಗ ಬಂದಿರೋದು ಹೌದು ಬಟ್ ನನಗೆ ದೊಡ್ಡವರು ದೇವೇಗೌಡಜಿ ಅವರು ಮತ್ತೆ ಕುಮಾರಣ್ಣ ಅವರು ಲಾಸ್ಟ್ ಇಯರ್ ಜನತಾ ಮಿತ್ರ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲೇ ಘೋಷಣೆ ಮಾಡಿದರು ಪಾರ್ಟಿ ಆಫೀಸ್ ಅಲ್ಲಿ ಮತ್ತೆ ನಾನು ಇವಾಗಿಂದಿಲ್ಲ ಎಲೆಕ್ಷನ್ ಈಗ ಬರುತ್ತೆ ಕೆಲವರು ಅಭ್ಯರ್ಥಿಗಳು ಆಕಾಂಕ್ಷಿಗಳು ಹಲವಾರು ಜನ ಎಲೆಕ್ಷನ್ ಸಂದರ್ಭದಲ್ಲಿ ಬಂದು ಸೇವೆ ಮಾಡಲಿಕ್ಕೆ ತೋರಿಸ್ತಾರೆ ನಮ್ಮದು ಆ ತರ ಅಲ್ಲ ನಾವು ಡೇ 1 ನಿಂದ ಯಾವತ್ತೂ ನಮ್ಮ ಕ್ಷೇತ್ರ ಮನೆ ಬಿಟ್ಟು ಹೋಗಿಲ್ಲ ಇಲ್ಲೇ ಇದ್ದು ಇಲ್ಲಿನ ಜನತೆ ಏನು ಕುಂದು ಕೊರತೆಗಳು ಇತ್ತು ಅದಕ್ಕೆಲ್ಲ ನಾನು ಆನ್ಸರ್ ಮಾಡ್ಕೊಂಡು ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಸೋ ನನಗೆ ದೇವೇಗೌಡಜಿ ಅವರ ಮೇಲೆ ಮತ್ತೆ ಕುಮಾರಣ್ಣ ಅವರ ಮೇಲೆ ಅವರು ಮಾತು ಕೊಟ್ರೆ ಅವರು ತಪ್ಪಲ್ಲ ಸೋ ಅವರು ಮಾತು ಕೊಟ್ಟಿದ್ದಾರೆ ನನಗೆ ನೀನೇ ಚಾಮರಾಜಪೇಟೆ ಅಭ್ಯರ್ಥಿ ಅಂತ ಸೋ ನನಗೆ ಕುಮಾರಣ್ಣ ಅವರು ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ ಇಮ್ರಾನ್ ಪಾಷಾ ಅವರಿಗೆ ರಾಜಕೀಯ ಏನು ಹೊಸದಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ಎಕ್ಸ್ ಕಾರ್ಪೊರೇಟರ್ ಆಗಿರೋಂಥವ್ರು ನಿಮಗೆ ಜನರ ಸಮಸ್ಯೆ ಗೊತ್ತು ಕ್ಷೇತ್ರ ಪ್ರತಿ ಮನೆ ಗೊತ್ತು ಎಲ್ಲರೂ ಗೊತ್ತು ಸೋ ಏನು ಅನ್ಸುತ್ತೆ ನಿಮ್ಮ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆಯಾ ಸಮಸ್ಯೆ ಈಗ ಎಲ್ಲ ಕ್ಷೇತ್ರದಲ್ಲಿ ಇರ್ತದೆ ವಾಟರ್ ಪ್ರಾಬ್ಲಮ್ ಇದೆ ಆಮೇಲೆ ಮತ್ತೆ ನಮ್ಮ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದೆ ಈಗ ನಾವು ಯೂಸ್ ಮಾಡೋದಂತ ಒಂದು ಪವರ್ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಬಿಲ್ಗಳು ಬರ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಒಂದು 500 ರೂಪಾಯಿ ಪವರ್ ಯೂಸ್ ಮಾಡಿದ್ರೆ ನಾವು 1000 ರೂಪಾಯಿ ಬಿಲ್ ಹಾಕ್ತಾವ್ರೆ ಮತ್ತೆ ವಾಟರ್ ನೀರು ಸಮಸ್ಯೆ ಅಂತೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ ನೀರು ಯೂಸ್ ಮಾಡೋದು ವಾಟರ್ ಯೂಸ್ ಮಾಡೋದು ಒಂದು ನನ್ನ ಅನಿಸಿಕೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಒಂದು 1000 ರೂಪಾಯಿ 2000 ರೂಪಾಯಿ ಬಿಲ್ ಬರಬೇಕಂದ್ರೆ ಈಗ ಅದಕ್ಕೆ 30,000 20,000 ಅವ್ರ ಮನಸ್ಸಲ್ಲಿ ಹೆಂಗೆ ಬರುತ್ತೆ ಅರಿಯರ್ಸು ಅದು ಇದು ಎಲ್ಲ ಸೇರಿಸಿ ಒಂದೊಂದು ಮನೆಗೆ 40,000 50,000 1,00,000 ತನಕ ಬಿಲ್ಲುಗಳು ಜನರೇಟ್ ಮಾಡಿ ಬಡವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಹಲವಾರು ಸತಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವ್ರ ಹತ್ರ ನಾವು ಭೇಟಿ ಮಾಡಿ ಅವರಿಗೆ ಹೇಳಿದ್ದೀವಿ ಆದರೆ ಅವ್ರದ್ದೇ ಅಂತ ಒಂದು ಇದು ಬಿ ಜೆ ಪಿ ಸರ್ಕಾರ ಅವ್ರ ಮನಸ್ಸಲ್ಲಿ ಏನು ಬರುತ್ತೆ ಅದನ್ನೇ ಮಾಡಿದ್ದಾರೆ ಅವರು
ಸರ್, ಈಗ ನಾವು ಬೆಳಗ್ಗೆಯಿಂದ ಸಮೀಕ್ಷೆ ಮಾಡ್ತಿದ್ವಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಪ್ರತಿ ಏರಿಯಾಗೆ ಹೋದಾಗ ಬೇರೆ ಬೇರೆ ವಾರ್ಡ್ಗಳಿಗೆ ಹೋದಾಗ ಇಮ್ರಾನ್ ಪಾಷಾ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ನೀವೇನು ಹೇಳ್ತೀರಿ, ಜನರು ನಿಮ್ಮ ಹೆಸರು ಹೇಳ್ತಿದ್ದಾರೆ, ಬದಲಾವಣೆ ಬಯಸ್ತಿದ್ದಾರೆ? ಜನರಿಗೆ ಗೊತ್ತಿದೆ, ಯಾಕೆಂದರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಾನು ಸುಮಾರು ನನ್ನ ಒಂದು ಕಾರ್ಪೊರೇಟರ್ ಅವಧಿಯಲ್ಲಿ ಏನೆಲ್ಲ ಒಂದು ಕಾರ್ಪೊರೇಟರ್ ಮಾಡಬೇಕಾಗ್ತದೆ ಅಷ್ಟೇ ನಾನು ಮಾಡಿಲ್ಲ, ಅದಕ್ಕಿಂತ ಮೀರಿ ನಾನು ಕೆಲಸ ಮಾಡಿದ್ದೀನಿ, ಸೇವೆ ಮಾಡಿದ್ದೀನಿ. ಪ್ರತಿ ಒಬ್ಬರಿಗೂ ಯಾವುದೇ ರೀತಿ ಕಷ್ಟ ಬರಲಿ, ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿ ತೊಂದರೆ ಆಗಲಿ, ಪ್ರತಿಯೊಂದಕ್ಕೂ ಹಾಸ್ಪಿಟಲ್ ವಿಷಯ ಇರ್ಬೋದು, ಈಗ ವಾಟರ್ ಸ್ಯಾನಿಟೇಷನ್ ಪ್ರಾಬ್ಲಮ್ ಇರ್ಬೋದು, ಮತ್ತು ಇಲ್ಲಿ ಜನರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಿಸೋದ್ರಲ್ಲಿ ಇರ್ಬೋದು, ಮತ್ತು ಅವ್ರಿಗೆ ಚಿಕಿತ್ಸೆಗೋಸ್ಕರ ವಿಕ್ಟೋರಿಯಾ ಹಾಸ್ಪಿಟ್ಲ್ ಇರ್ಬೋದು, ಜಯದೇವ ಆಸ್ಪತ್ರೆ ಇರ್ಬೋದು, ಅಥವಾ ಖಾಸಗಿ ಆಸ್ಪತ್ರೆಗಳು ಇರ್ಬೋದು, ಎಲ್ಲದಕ್ಕೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಎಜುಕೇಷನ್ ಇಲಾಖೆಯಲ್ಲಿ ತುಂಬಾ ಸೇವೆ ಮಾಡಿದ್ದೀನಿ. ಎಜುಕೇಷನ್ ಇಲಾಖೆಯಲ್ಲಿ ತುಂಬಾ ಸೇವೆ ಮಾಡಿದ್ದೀನಿ, ಮತ್ತು ನನಗೆ ಇನ್ನೂ ಸೇವೆ ಮಾಡೋದಿದೆ. ನನಗೆ ನಮ್ಮ ದೇವೇಗೌಡ ಜಿ ಕುಮಾರಣ್ಣ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದರು ಅಧ್ಯಕ್ಷ ಆಗಿ. ಸೊ ಆ ಒಂದು ಅವಧಿಯಲ್ಲಿ ಸುಮಾರು ನಾನು ಡೆವಲಪ್ಮೆಂಟ್ ಮಾಡಿದ್ದೀನಿ. ಬೆಂಗಳೂರು ಸಿಟಿಯಲ್ಲೇ ತುಂಬಾ ಶಾಲಾ ಕಾಲೇಜುಗಳು ಈ ಕ್ಷೇತ್ರದಲ್ಲಿ ಇರ್ಬೋದು, ಇಡೀ ಬೆಂಗಳೂರು ಸಿಟಿಯಲ್ಲಿ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳಿಗೆ ನನ್ನ ಕೈಯಲ್ಲಿ ಆದಷ್ಟು ನಾನು ಡೆವಲಪ್ಮೆಂಟ್ ತಂದಿದ್ದೀನಿ, ಅಪ್ಗ್ರೇಡೇಷನ್ ಮಾಡಿದ್ದೀನಿ. ಸೊ ಮತ್ತು ಇನ್ನೂ ಮಾಡಬೇಕಾಗಿರೋದು ತುಂಬಾ ಕೆಲಸ ಇದೆ. ನನಗೇನಾದರೂ ಆ ದೇವರು ಆ ಭಗವಂತ ಅಲ್ಲ, ಮತ್ತು ನಮ್ಮ ದೇವೇಗೌಡ ಜಿ ಕುಮಾರಣ್ಣ ಅವರು ಈ ಒಂದು ಕ್ಷೇತ್ರದ ಜನ ಆಶೀರ್ವಾದ ಮಾಡಿ ಬಿಟ್ಟರೆ, ನೀನು ಕಾರ್ಪೊರೇಟರ್ ಆಗಿ ಇಷ್ಟೆಲ್ಲ ಸೇವೆ ಮಾಡಿದೀಯಾ, ನಿನ್ನನ್ನು ಒಂದು ಕಾರ್ಪೊರೇಟರ್ ಹೆಸರಿಂದ ಇಡೀ ಸ್ಟೇಟ್ನಲ್ಲಿ ಎಲ್ಲ ಡಿಸ್ಟಿಕ್ಕಲ್ಲಿ ಜನ ಗುರುತಿಸ್ತಾರೆ. ಕಾರ್ಪೊರೇಟರ್ ಅಂದರೆ ಪಕ್ಕದ ವಾರ್ಡಲ್ಲಿ ಹೋದರೆ ಗೊತ್ತಿರಲ್ಲ ಯಾರು ಕಾರ್ಪೊರೇಟರು ಅಂತ. ಸೊ ಇದು ಜನ ಮಾತಾಡೋದು, ನನಗೆ ಹೇಳಿರೋದು, ದಿಸ್ ಇಸ್ ನಾಟ್ ಫ್ರಮ್ ಮೈ ಸೈಡ್ ಪರ್ಸ್ನಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ. ಜನ ನನ್ನ ಹತ್ರ ಬಂದು ಅವರ ಅಭಿಪ್ರಾಯಗಳನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋದು, ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಡಿಸ್ಟಿಕ್ ಹೋಗಲಿ ನಿನ್ನನ್ನು ಗುರುತಿಸ್ತಾರೆ, ಇಮ್ರಾನ್ ಪಾಷಾ ಅಂದರೆ ಓ ಬಿ ಬಿ ಎಂ ಪಿ ಕಾರ್ಪೊರೇಟರು, ಮತ್ತು ಕರ್ನಾಟಕ ಸ್ಟೇಟ್ ಜನರಲ್ ಸೆಕ್ರೆಟರಿ ಜೆ ಡಿ ಎಸ್ಗೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾನೆ ಈ ಹುಡುಗ. ನನಗೆ ನಾನು ಹೇಳಬೇಕಂದ್ರೆ ಸುಮಾರು ಕ್ಷೇತ್ರಗಳಿಂದ, ತುಮಕೂರು ಕ್ಷೇತ್ರ ಇರ್ಬೋದು, ರಾಯಚೂರು ಕ್ಷೇತ್ರ ಇರ್ಬೋದು, ಮತ್ತು ಈ ಹಳೆ ಮೈಸೂರು ಕಡೆ ಇರ್ಬೋದು, ಕೋಲಾರ ಕಡೆ ಇರ್ಬೋದು, ಸುಮಾರು ಕ್ಷೇತ್ರಗಳಿಂದ ತುಂಬ ಜನ ನನಗೆ ಆಹ್ವಾನ ಕೊಡ್ತಾ ಇದ್ದಾರೆ, ನೀವು ನಮ್ಮ ಕ್ಷೇತ್ರಕ್ಕೆ ಬನ್ನಿ, ಸರ್ವಜ್ಞನಗರ್ ಇರ್ಬೋದು, ಚಿಕ್ಕಪೇಟೆ ಇರ್ಬೋದು. ಆದರೆ ನಾನು ಹುಟ್ಟಿ ಬೆಳೆದು ಸೇವೆ ನಂದು ಜಾಸ್ತಿ ಕೆಲಸ ಆಗಿರೋದು, ನಂದು ದುಡಿಮೆ ಎಲ್ಲ ಈ ಭಾಗದಲ್ಲಿ ಈ ಕ್ಷೇತ್ರದಲ್ಲಿ. ಇವರೆಲ್ಲ ನಮ್ಮ ಹಿರಿಯರು, ಇವ್ರು ನಮ್ಮ ತಂದೆಗೂ ಸಾಥ್ ಕೊಟ್ಟಿದ್ದರು, ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು. ನಮ್ಮ ತಂದೆಯವ್ರಿಗೂ ಕಾರ್ಪೊರೇಟರ್ ಮಾಡಿದರು, ನಮ್ಮ ತಾಯಿಯವ್ರಿಗೂ ಮಾಡಿದರು, ನಮಗೆಲ್ಲ ಇವ್ರದ್ದೆಲ್ಲ ದೊಡ್ಡವ್ರದ್ದು ನಮ್ಮ ಮೇಲೆ ಆಶೀರ್ವಾದ ಇದೆ. ಸೊ ಹಂಗಾಗಿ ಚಾಮರಾಜಪೇಟೆಯಿಂದ ನನಗೆ ನಮ್ಮ ದೊಡ್ಡವರು ಅವಕಾಶ ಮಾಡಿಕೊಡ್ತಾರಂತ ನನಗೆ ಭರವಸೆ ಇದೆ. ಮತ್ತು ನಮ್ಮ ಕ್ಷೇತ್ರದ ಜನ ಎಲ್ಲ, ನಮ್ಮ ದಲಿತ ಸಹೋದರರು, ನಮ್ಮ ಮುಸಲ್ಮಾನ್ ಬಾಂಧವಗಳು, ನಮ್ಮ ಬೇರೆ ಜಾತಿ ವರ್ಗದವರು ಎಲ್ಲರೂ, ಒಕ್ಕಲಿಗಾಸು ಇರ್ಬೋದು, ಕುರುಬರು ಇರ್ಬೋದು, ಎಲ್ಲರೂ ಅವ್ರದ್ದು ಒಂದು ಆಸೆ ಇದೆ, ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ಇಮ್ರಾನ್ ಪಾಷಾಗೆ ಕಾರ್ಪೊರೇಟರ್ ಅವಧಿಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡೋದು ನೋಡ್ತಾ ಇದ್ದೀವಿ ನಾವು. ಇಮ್ರಾನ್ ಪಾಷಾನ ನಾವು ಎಮ್ ಎಲ್ ಎ ಮಾಡಿದ್ರೆ ಏನೆಲ್ಲ ನಮಗೆ ಆಗಬಹುದು, ಏನೆಲ್ಲ ಸೌಲಭ್ಯಗಳು ನಮಗೆ ಮಾಡಿಕೊಡಬಹುದು ಅಂತ ಒಂದು ನಿರೀಕ್ಷೆ ಇದೆ. ಸೊ ನೋಡೋಣ ಆ ದೇವರು ಏನು ನಮ್ಮ ಹಣೆ ಭಾರದಲ್ಲಿ ಬರೆದಿದ್ದಾನೆ, ಅದನ್ನ ಪ್ರಕಾರ ಆಗತ್ತೆ. ಕರೋನಾ ಸಮಯದಲ್ಲಿ ಅಧಿಕಾರ ಇರಲಿಲ್ಲ, ಆದರೂ ಕೂಡ ಇಮ್ರಾನ್ ಪಾಷಾ ಅವರು ಕೆಲಸ ಮಾಡೋದನ್ನ ನಿಲ್ಲಿಸ್ತಿಲ್ಲ, ಕೆಲಸ ಮಾಡ್ತಿದ್ರು, ಜನರ ಸೇವೆ ಮಾಡ್ತಾಯಿದ್ರು ಕರೋನಾ ಸಮಯದಲ್ಲಿ. ಹೌದು ನೋಡಿ, ನಾನು ಈಗ ತುಂಬ ಜನ ಇದ್ದಾರೆ ಬರೀ ರಾಜಕೀಯಕ್ಕೋಸ್ಕರ ನಾಟಕ ಮಾಡ್ಕೊಂಡು ಓಡಾಡ್ತಾವ್ರೆ, ಈಗ ಎಲೆಕ್ಷನ್ ಬರ್ತಾಯಿದೆ ಬರೋದಿದೆ ಅಂತ ನಾಟಕ ಮಾಡ್ತಾವ್ರೆ. ಈ ಭಾಗದಲ್ಲಿ ಈ ಕ್ಷೇತ್ರದಲ್ಲಿ ಯಾರಿಗನ ಕೇಳ್ಬೋದು, ನಾವು ಅಧಿಕಾರ ಇರಲಿ ಅಥವಾ ಇಲ್ಲದೇ ಇರೋದು ಟೈಮ್ಗೆನೂ ಕೂಡ ನೀವು ಹೇಗೆ ಹೇಳ್ತಾ ಇದ್ದೀರಾ,
ಅದು ನಾನು ನನ್ನ ಕರ್ತವ್ಯ ಆ ದೇವರು ನನಗೆ ಜನ್ಮ ಕೊಟ್ಟವನೇ ನನಕೋಸ್ ನಮಕೋಸ್ಕರ ಎಲ್ಲರೂ ನಾವು ಬದುಕ್ತೀವಿ ಬೇರೆವರಿಗೋಸ್ಕರ ಬೇರೆವರಿಗೆ ಸೇವೆ ಮಾಡಿ ನಾಲ್ಕು ಜನರ ಮಧ್ಯ ಅವರ ಜೊತೆಗೆ ನಿಂತು ಅವರ ಕಷ್ಟಕ್ಕೆ ಸ್ಪಂದಿಸಿ ನಾವು ಕೆಲಸ ಮಾಡಿಲ್ಲ ಅಂದ್ರೆ ಬೇರೆಲ್ಲ ಬೇರೆವರಲ್ಲಿ ನಮ್ಮಲ್ಲಿ ಏನು ವ್ಯತ್ಯಾಸ ಇರ್ತದೆ ಸೋ ಆ ಒಂದು ಭಾವನೆ ಆ ಒಂದು ದೇವರು ನನಗೆ ಕಾಳಜಿ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ನಾನು ಲಾಕ್ ಡೌನ್ ಅಲ್ಲಿ ಕೂಡ ಲಾಕ್ ಡೌನ್ ಅಲ್ಲಿ ನೀವು ಹೇಳ್ತಾ ಇದ್ದೀರಾ ನೀವು ಅಧಿಕಾರದಲ್ಲಿ ಇರಲಿಲ್ಲ ಆದ್ರೆ ನೀವೇ ನೀವು ಸೇವೆ ಮಾಡಿದಿರಾ ಅಂತ ಸೋ ಇದು ನನಗೆ ದೇವರು ಕೊಟ್ಟಿರೋದು ಅದು ಒಂದು ಗಾಡ್ ಗಿಫ್ಟ್ ಅದು ಯಾರೇ ಕಷ್ಟದಲ್ಲಿ ಇರಲಿ ಅವರನ್ನ ನೋಡಿ ನಾನು ಮನೆಗೆ ಹೋಗಿ ಮಲಗಿಕೊಳ್ಳಕ್ಕೆ ಆಗಲ್ಲ ಅವರ ಜೊತೆಗೆ ನಿಂತಿ ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡಿದ್ದೀನಿ ಇದೆಲ್ಲ ಗೊತ್ತಿದೆ ನನ್ನ ಜೊತೆಗೆ ಅನ್ಯಾಯ ಆಗ್ತಾ ಇದೆ ಆ ಭಗವಂತ ದೇವರಿದ್ದಾನೆ ಯಾರು ಯಾರು ನನಗೆ ಅನ್ಯಾಯ ಮಾಡ್ತಾವ್ರೆ ನೋಡೋಣ ಆ ದೇವರಿದ್ದಾನೆ ಆ ದೇವರು ಉತ್ತರ ಕೊಡ್ತಾನೆ ನನಗೆ ದೇವರ ಮೇಲೆ ಭರವಸೆ ಇದೆ ನನಗೆ ಎಲ್ಲ ರೀತಿಯಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು ದೊಡ್ಡ ದೊಡ್ಡ ನಾಯಕರುಗಳು ಇಮ್ರಾನ್ ಪಾಷಾಗೆ ಟಿಕೆಟ್ ಸಿಗಬಾರ್ದಂತ ಏನೆಲ್ಲ ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾರೆ ಎಕ್ಸರ್ಸೈಸಸ್ ಮಾಡ್ತಾ ಇದ್ದಾರೆ ನೂರಿ 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 ಕುಷ್ಟಿ ಮಾಡ್ತಾರಲ್ವಾ ನೂರಿ ಕುಷ್ಟಿಗೆ ರೆಡಿ ಆಗ್ತಾ ಇದ್ದಾರೆ ಯಾಕೆ ಯಾಕೆ ಇಮ್ರಾನ್ ಪಾಷಾ ಅವ್ರ ಮೇಲೆ ಈ ರೀತಿ ಒಂದು ಹಠ ಸಾಧನೆ ಮಾಡ್ತಿದ್ದಾರೆ ಅದೆಲ್ಲ ಅವ್ರಿಗೆ ಕೇಳಬೇಕು ನೀವು ಹೋಗಿ ನನ್ನ ಚಿಕ್ಕ ವಯಸ್ಸು ಆಯಿತು ನಾನು ಒಪ್ಕೊಳ್ತೀನಿ ನನ್ನ ಚಿಕ್ಕ ಅವಧಿಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನಾನು ಸೇವೆ ಮಾಡಿರೋದು ಸೇವೆ ನೀವೇನಾದರೂ ಮಾಡಿದ್ರೆ ಯಾರನ ಇರಲಿ ನನ್ನ ಟಿಕೆಟ್ಗೆ ಯಾರು ಕತ್ರಿ ಹಾಕಕ್ಕೆ ಬರ್ತಾ ಇದ್ದಾರೆ ಹಾಂ ಯಾರು ನನ್ನ ಟಿಕೆಟ್ಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅವ್ರನ್ನ ಹೋಗಿ ನೀವು ಕೇಳಬೇಕು ಪಾಪ ಕುಮಾರಸ್ವಾಮಿ ಅಣ್ಣ ಅವ್ರಿಗೆ ಗೊತ್ತಿಲ್ಲ ಅವರು ಪಾಪ ಇಡೀ ರಾಜ್ಯದಲ್ಲಿ ಓಡಾಡಬೇಕು ಅವರಿಗೆ 224 ಕಾನ್ಸ್ಟಿಟ್ಯೂನ್ಸೀಸು ಜವಾಬ್ದಾರಿ ಇದೆ ಅವರು ಒಬ್ಬರೇ ಒನ್ ಮ್ಯಾನ್ ಅವರು ಎಷ್ಟಂತ ಅವರು ಪಾಪ ಒಬ್ಬರೇ ಓಡಾಡ್ತಾರೆ ಒಬ್ಬರೇ ಕೆಲಸ ಮಾಡೋಕ್ಕಾಗತ್ತೆ ದೊಡ್ಡವ್ರಿಗೆ ಅಪ್ಪಾಜಿ ಅವರಿಗೆ ಹೆಲ್ತದ್ದು ಸ್ವಲ್ಪ ಇಶ್ಯೂ ಇದೆ ಮಂಡಿ ಏನೋ ನೋವು ಇದೆ ಚೆನ್ನಾಗಿದ್ದಾರೆ ಪಾಪ ಅವರು ಇನ್ನೂ ದೇವರವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಳ್ಳಿ ಅಪ್ಪಾಜಿ ಅವರು ಒಂದು ಆಶೀರ್ವಾದದಿಂದಲೇ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದು ಸೊ ಅವ್ರ ಹೆಲ್ತದ್ದು ಸ್ವಲ್ಪ ಇಶ್ಯೂ ಇದೆ ಈಗ ಕುಮಾರಣ್ಣ ಅವರು ಒಬ್ಬರೇ ಈಗ ಎಷ್ಟಂತ ಅವರು ತಲೆಗೆ ತಗೋತಾರೆ ಈಗ ಗೊತ್ತೇ ಇಲ್ದಿರೋರು ಏನೋ ಗೋರಿಪಾಳ್ಯ ಯಾವ ಗಲ್ಲಿ ಎಲ್ಲಿದೆ ಅಂತ ಗೊತ್ತೇ ಇಲ್ಲ ಅಂಥವರು ಬಂದು ಕುಮಾರಣ್ಣನ ಕಿವಿಯಲ್ಲಿ ಊದುತ್ತಾರೆ ಎಲ್ಲೊಂದು ಕಡೆ ಇಮ್ರಾನ್ ಪಾಷಾ ಅವರಿಗೆ ಶತ್ರುಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಲ್ಲ ಶತ್ರುಗಳು ಕೆಲವರು ಇದ್ದಾರೆ ಹಿತಶತ್ರುಗಳು ಅದೇ ಹಿತಶತ್ರುಗಳು ಶತ್ರುಗಳು ಕೆಲವರು ಮಾತ್ರ ಇರೋದು ಆದರೆ ಇಲ್ಲಿರ್ತಕ್ಕಂಥ ಜನರು ಇದ್ದಾರಲ್ವಾ ನಮ್ಮ ಜನತೆ ಹಿಂಗೆ ಕೈಯಲ್ಲಿ ಎತ್ಕೊಳ್ತಾರೆ ನನಗೆ ಹಿಂಗೆ ಎತ್ಕೊಳ್ತಾರೆ ಆ ಭರವಸೆ ನನಗೆ ಆ ದೇವ್ರ ಮೇಲೆ ನಮ್ಮ ಇರ್ತಕ್ಕಂಥ ಹಿರಿಯರ ನಮ್ಮ ಮುಖಂಡರುಗಳು ಅವ್ರ ಮೇಲೆ ಇದೆ ನಮ್ಮ ದೇವೇಗೌಡಜಿ ಅವ್ರ ಮೇಲೇನೂ ಇದೆ ಕುಮಾರಣ್ಣ ಅವರು ಒಳ್ಳೆ ಡಿಸಿಷನ್ ತಗೋಬೇಕು ಅಂತ ನಾನು ನಿಮ್ಮ ಚಾನೆಲ್ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬಾ ನಾನು ಕಷ್ಟಪಟ್ಟಿದ್ದೀನಿ ತುಂಬಾ ನಾನು ದುಡ್ದಿದ್ದೀನಿ ಇಡೀ ಸ್ಟೇಟಲ್ಲಿ ಎಲ್ಲನ ಹೋಗಲಿ ಇಮ್ರಾನ್ ಪಾಷಾ ಅಂತ ಹೇಳಿದ್ರೆ ನಮ್ಮ ಪಕ್ಷದಲ್ಲಿ ಚಾಮರಾಜಪೇಟೆ ಚಾಮರಾಜಪೇಟೆ ಅಂದರೆ ಇಮ್ರಾನ್ ಪಾಷಾ ಅಂತ ಹೇಳ್ತಾರೆ ಈ ಥರ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇಮ್ರಾನ್ ಪಾಷಾ ಅವ್ರಿಗೆ ಎಲೆಕ್ಷನ್ ಟೆನ್ಷನ್ ಕಾಡ್ತಾ ಇದೆಯಾ ಎಲೆಕ್ಷನ್ ಟೆನ್ಷನ್ ಈಗ ಮಧ್ಯದಲ್ಲಿ ತಂದು ಸಿಗಾಸ್ಬಿಟ್ಟವ್ರೆ ಈಗ ಏನು ಮಾಡಬೇಕು ಅಂತಲೇ ನಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗ್ತಾ ಇಲ್ಲ ನಮ್ಮ ಪಕ್ಷದ ವರಿಷ್ಠರು ನಮ್ಮ ದೊಡ್ಡವರು ಸಿ ಎಂ ಇಬ್ರಾಹಿಂ ಸಾಹೇಬರು ಜಫರುಲ್ಲಾ ಖಾನ್ ಸಾಹೇಬರು ನಮ್ಮ ಬಿ ಎಂ ಫಾರೂಕ್ ಸಾಹೇಬರು ಇವರೆಲ್ಲರೂ ಸೇರಿ ಒಂದು ಒಳ್ಳೆ ನಿರ್ಧಾರ ತಗೋತಾರೆ ಯಾಕಂದರೆ ಜನ ಏನು ತೀರ್ಮಾನ ತಗೊಂಡಿದ್ದಾರೆ ಯಾಕೆಂದರೆ ಇಲ್ಲಿ 220,000 ಮುಸ್ಲಿಂ ವೋಟರ್ಸ್ ಇದ್ದಾರೆ 200,000 ಮುಸ್ಲಿಂ 220,000 ಆ್ಯಂಡ್ ಅಬೌವ್ ಇಷ್ಟು ಔಟ್ ಆಫ್ ದಿಸ್ ವೋಟರ್ಸ್ ಇಷ್ಟು ವೋಟರ್ಸ್ ಇರುವಾಗ 110,000 ಮುಸ್ಲಿಂ ವೋಟರ್ಸ್ ಇದ್ದಾರೆ ಇಲ್ಲಿ ಎಷ್ಟು 110,000 ಈ 110,000 ವೋಟರ್ಸ್ ಇರೋದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರಾದರೂ ಯಾವುದೇ ಪಕ್ಷ ಇರಲಿ ಜನರಲ್ಲಿ ಥಿಂಕ್ ಮಾಡೋದು ಏನಂದರೆ ಯಾವ ಜಾತಿ ಯಾವ ಕಮ್ಯುನಿಟಿ ವೋಟ್ಸು ಜಾಸ್ತಿ ಇದ್ದಾರೆ ಅವರಿಗೆ ನಾವು ಟಿಕೆಟ್ ಕೊಟ್ಟರೆ ನಮ್ಮ ಪಕ್ಷಕ್ಕೆ ಗೆಲುವು ಸಿಗೋದು ಅಂತ ಒಂದು ಸ್ಟೇಟ್ ಸೈನ್ ಇದೇನು ಮುಚ್ಚು ಮರೆಯೋದಂತ ಏನಿಲ್ಲ ಸ್ಟೇಟ್ ಸೈನ್ ಇದು ಎಲ್ರಿಗೆ ಗೊತ್ತಿದ್ದ ಹಾಗೆ ಅಲ್ವಾ
ಯಾವುದೇ ಪಕ್ಷ ಇರಲಿ. ಆದರೆ ಇಲ್ಲಿ ಸ್ವಲ್ಪ ನಮ್ಮ ಪಕ್ಷದಲ್ಲಿ ಸ್ವಲ್ಪ ಗೊಂದಲ ಆಗಿದೆ, ನಾನು ಹೇಳ್ತಾ ಇದ್ದೀನಿ ಅಲ್ವಾ. ಸೊ ಇಮ್ರಾನ್ ಪಾಷಾ ಎಲ್ಲಿ ಬೆಳೆದು ಬಿಟ್ರೆ ಅಂಥೇಳಿ ಸ್ವಲ್ಪ ನಾನು ಚಿಕ್ಕ ಹೊಟ್ಟೆ ಉರಿ ಇದೆ ಮನಸ್ಸಿಗೆ. ಅವ್ರಿಗೆ ಒಂದು ಸಮಾಧಾನ ಇಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ ಅವ್ರಿಗೆ. ಕಾರ್ಪೊರೇಟರ್ ಆಗಿನೇ ಇಷ್ಟೆಲ್ಲ ದೊಡ್ಡ ದೊಡ್ಡ ಲೆವೆಲ್ ಕೆಲಸ ಮಾಡಿಬಿಟ್ಟವನೆ, ಇನ್ನೇನಾದರೂ ಇವನಿಗೆ ಎಮ್ ಎಲ್ ಎ ಆಗಕ್ಕೆ ಬಿಟ್ಟರೆ ನಾವು ಇವನು ಏನು ಮಾಡ್ತಾನೆ ನಾಳೆ ಅಂತ ಆ ಒಂದು ಭಯಕ್ಕೆ ಎಲ್ಲ ಪಕ್ಷದವರು, ಬರೀ ನಮ್ಮ ಪಕ್ಷದಲ್ಲಿಲ್ಲ ಎಲ್ಲ ಪಕ್ಷದವರು ಸೇರಿ ನಮ್ಮ ಪಕ್ಷದಲ್ಲಿ ಒಂದು ವಿಷ ಹಾಕ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಇಮ್ರಾನ್ ಪಾಷಾ ಅವರಿಗೆ ಬೇಸರ ಆಗಿದೆ, ನೋವಾಗಿದೆ ಈ ಎಲ್ಲ ಸಂಗತಿಗಳನ್ನು ನೋಡಿದ ಮೇಲೆ. ಹೌದಾ, ನಿಜಾನ? ಅಲ್ಲ, ಬೇಜಾರು ಯಾರಿಗೆ ಆಗಲ್ಲ. ನೀವು ಇಷ್ಟೆಲ್ಲ ಕಷ್ಟಪಟ್ಟು ದಿನೇ ಒಂದಿನಾನು ನಮ್ಮ ಕ್ಷೇತ್ರದಿಂದ ಹೊರಗೆ ಹೋಗಿಲ್ಲ, ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಎಲ್ಲ ಸಮಾಜದವರಿಗೆ ಎಲ್ಲರದ್ದು ಕಷ್ಟ ಕೇಳಿ ಎಲ್ಲರನ್ನ ನನ್ನ ಅಣ್ಣ ತಮ್ಮ ಥರ ಬಿಹೇವ್ ಮಾಡಿಕೊಂಡು ಅವ್ರ ಜೊತೆಗೆ ನಡ್ಕೊಂಡು ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ನೀವೇ ನನ್ನ ಜಾಗದಲ್ಲಿ ಬಂದು ಥಿಂಕ್ ಮಾಡಿ, ಯೋಚನೆ ಮಾಡಿ. ಇಷ್ಟೆಲ್ಲ ಮಾಡ್ಕೊಂಡು ನೀವು ಬಂದಿದ್ದ ಮೇಲೆ ಅಲ್ಲ ನಿಮ್ಮ ಕೈಗೆ ಕೊಡಲ್ಲ ಕಿತ್ಕೊಬಿಡ್ತೀನಿ ಅಂದರೆ ನಿಮ್ಮ ಮನಸ್ಸು ಏನು ಹೇಳುತ್ತೆ? ನಿಮ್ಮ ಮನಸ್ಸು ಏನು ಹೇಳುತ್ತೆ? ಆ ದೇವರಿದ್ದಾನೆ, ನನಗೆ ಯಾರು ಮೋಸ ಮಾಡ್ತಾರೆ ಅವ್ರಿಗೆ ದೇವರು ಮೋಸ ಮಾಡೇ ಮಾಡ್ತಾನೆ. ಕಡೆದಾಗಿ ಚಿಕ್ಕಂದಿಂದ ನೀವು ನೋಡಿರುವಂಥ ಕ್ಷೇತ್ರ ಚಾಮರಾಜಪೇಟೆ, ಚಾಮರಾಜಪೇಟೆ ಜನ ಏನು ನಿರೀಕ್ಷೆ ಇಟ್ಕೊಂಡು ಇಮ್ರಾನ್ ಪಾಷಾ ಅವ್ರನ್ನ ಗೆಲ್ಲಿಸ್ಬೇಕು? ಎಜುಕೇಷನ್ ಮೇಲೆ ನಂದು ಸಾಕಷ್ಟು ಕೆಲಸ ಇದೆ, ತುಂಬಾ ಮಾಡಿದ್ದೀನಿ. ತುಂಬ ಅಂದರೆ ನಾನು ಹೇಳಬೇಕಂದ್ರೆ ನಂದು ಎಲ್ಲ ನೀವು ಬೇಕಾದರೆ ಗೂಗಲಲ್ಲಿ ನೋಡ್ಬೋದು, ನಂದು ಫೇಸ್ಬುಕ್ಕಲ್ಲಿ ನೋಡ್ಬೋದು, ನಂದೇನು ಆ್ಯಕ್ಟಿವಿಟೀಸ್ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಭಾಗದ ಎಲ್ಲ ಜನರಿಗೆ ನೀವು ಕೇಳ್ಬೋದು. ಎಲ್ಲ ರೀತಿ ನಾನು ನಿಂತ್ಕೊಂಡು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಯಾರೇ ಆಕ್ಸಿಡೆಂಟ್ ಆಗಲಿ ಇಮಿಡಿಯೇಟ್ ಹೋಗಿ ಹೋಗ್ತೀನಿ. ಪ್ರತಿ ಹಬ್ಬ, ಯಾವುದೇ ಹಬ್ಬ ಬರಲಿ, ಅದು ರಂಜಾನ್ ಹಬ್ಬ ಬಂದರೆ ಮನೆ ಮನೆಗೆ ತಗೊಂಡೋಗಿ ನಾನು ರೇಷನ್ ಕಿಟ್ ಹಂಚ್ತೀನಿ. ಯಾಕಂದರೆ ಹಬ್ಬ ಬಂದಿದೆ, ಈಗ ನನ್ನ ಒಬ್ಬನಿಗೆ ಹಬ್ಬ ಇಲ್ಲ. ಈಗ ಎಲ್ಲರೂ ಶ್ರೀಮಂತ ಆಗಿರಲ್ಲ, ಮುಸಲ್ಮಾನರು ಕಮ್ಯುನಿಟಿ ಎಲ್ಲರೂ ಶ್ರೀಮಂತ ಆಗಿರಲ್ಲ. ಸೊ ಆ ಒಂದು ಆಲೋಚನೆ ಮಾಡಿಕೊಂಡು ಮನೆ ಮನೆಗೆ ಹೋಗಿ ರೇಷನ್ ಕಿಟ್ ವಿತರಣೆ ಮಾಡಿದ್ದೀನಿ. ಸಂಕ್ರಾಂತಿ ಹಬ್ಬ ಬಂದರೆ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ನಾನು ರೇಷನ್ ಕಿಟ್ಟು ಮನೆ ಮನೆಗೆ ತಗೊಂಡೋಗಿ ಕ್ಷೇತ್ರದಲ್ಲಿ ವಿತರಣೆ ಮಾಡಿದ್ದೀನಿ. ಜನತಾ ಕಾಲೋನಿಯಲ್ಲಿ ಕೊಟ್ಟಿದ್ದೀನಿ, ವಿ ಎಸ್ ಗಾರ್ಡನಲ್ಲಿ ಕೊಟ್ಟಿದ್ದೀನಿ, ಮತ್ತು ಚಲ್ವಾದಿಪಾಳ್ಯ ಅಲ್ಲಿ ಕೊಟ್ಟಿದ್ದೀನಿ, ರಾಯಪುರಮಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೂ ರೇಷನ್ ವಿತರಣೆ ಮಾಡಿದ್ದೀನಿ. ಪ್ರತಿಯೊಂದಕ್ಕೂ ನಾನು ಕೆಲಸ ಮಾಡಿಕೊಂಡು ಪ್ರತಿಯೊಂದಕ್ಕೂ ಸ್ಪಂದಿಸ್ಕೊಂಡು ಬಂದಿದ್ದೀನಿ. ಸೊ ಜನ ನನ್ನ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡವ್ರೆ, ಇಲ್ಲಿ ಹುಟ್ಟಿ ಬೆಳೆದಿರೋದು ಲೋಕಲ್, ಯಾವತ್ತೂ ಎಮ್ ಎಲ್ ಎ ಆಗಿಲ್ಲ. ಲಾಸ್ಟ್ ಟೈಮು ಕೂಡ ಒಂದು ಆಪರ್ಚುನಿಟಿ ಇತ್ತು, ಬೇರೆ ಒಬ್ಬರು ನಮ್ಮ ಪಕ್ಷದಿಂದಲೇ ನಿಂತಿದ್ರು, ಆದರೆ ಅದು ವರ್ಕೌಟ್ ಆಗಿಲ್ಲ. ಸೊ ಈ ಬಾರಿ ಇಮ್ರಾನ್ ಪಾಷಾಗೆ ಟಿಕೆಟ್ ಕೊಟ್ಟರೆ ನಾವೆಲ್ಲರೂ ಸೇರಿ ಇಮ್ರಾನ್ ಪಾಷಾನ ಲೋಕಲ್ನ ಗೆಲ್ಲಿಸ್ತೀವಿ. ಇಲ್ಲೇ ಹುಟ್ಟಿ ಬೆಳೆದು ಅವನು ಬಂದಿರೋದು, ಇಲ್ಲೇ ನಮ್ಮ ಜೊತೆಗೆ ಪ್ರತಿಯೊಂದಕ್ಕೂ ಸಿಗ್ತಾನೆ. ಜನರಿಗೆಲ್ಲ ಅರ್ಥ ಆಗಿದೆ, ಈಗ ಜನ ಎಲ್ಲ ಅರ್ಥ ಮಾಡ್ಕೊಂಡವ್ರೆ. ಈಗ ಎಲ್ಲ ನಾಯಕರುಗಳು ಬರೀ ಎಲೆಕ್ಷನ್ ಗಿಮ್ಮಿಕ್ಕೋಸ್ಕರ ಬರೋದು, ಓಡಾಡೋದು, ಅವ್ರ ಜೊತೆಗೆ ಒಂದು ಸಂಬಂಧ ಯಾವುದೇ ಸಂಬಂಧ ಇಲ್ಲ, ಆದ್ರೂ ಏನೋ ಒಂದು ಹಳೇ ಸ್ನೇಹಿತ ಥರ ಟ್ರೀಟ್ ಮಾಡೋದು, ಅವ್ರಿಗೆಲ್ಲ ಪಪ್ಪಿ ಕೊಡೋದು, ಇವೆಲ್ಲ ಜನ ನೋಡಿಬಿಟ್ಟವ್ರೆ. ಏನು ನೋಡಿ, ಎಲ್ಲ ಟೀಟ್ನಿ ಕೆಲಸ ಅಂತೆ, ಎಲ್ಲ ಟೀಟ್ನಿ ಕೆಲಸ ಅಂತೆ ನಮ್ಮ ಕುರಮ್ಮನ್ನ ಅವ್ರು ಹೇಳ್ತಾ ಇರೋದು. ಸೊ ಎಲ್ಲ ಜನರಿಗೆ ಗೊತ್ತಾಗಿದೆ ಇಮ್ರಾನ್ ಪಾಷಾನ ಜೆ ಡಿ ಎಸ್ ಅಭ್ಯರ್ಥಿ ಅಂತ ಬಂದು, ಆಮೇಲೆ ಯಾರ್ಯಾರು ಬರ್ತಾರೆ ಬಂದು ಫೇಸ್ ಮಾಡಲಿ, ಆವಾಗ ನಾ ನೋಡೋಣ. ದೇವರಿದ್ದಾನೆ, ಉತ್ತರ ಕೊಟ್ಟೇ ಕೊಡ್ತಾನೆ. ನೂರಿ ಕುಷ್ಟಿಗೆ ರೆಡಿ ಆಗೋ ಮಾಡ್ಕೊಂಡವ್ರೆ ಎಲ್ಲ ಇಂಟರ್ನಲ್ ಪಾಲಿಟಿಕ್ಸ್, ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಯಾರ್ಯಾರನ್ನ ಎಲ್ಲೆಲ್ಲಿ ಹಾಕಬೇಕು, ಯಾರ್ಯಾರನ್ನ ಹೆಂಗೆ ಮ್ಯಾಚ್ ಮಾಡ್ಕೋಬೇಕು ಅಂಥೇಳಿ ಅಪ್ಪರ್ ಲೆವೆಲಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಅಖಾಡಕ್ಕೆ ಕುಷ್ಟಿಗಿಳಿತವ್ರೆ. ಕಡೆದಾಗಿ ನಿಮ್ಮ ಕ್ಷೇತ್ರ ಜನಕ್ಕೆ ನಿಮ್ಮ ಕಡೆಯಿಂದ ಎರಡು ಮಾತು ನಾನು ಹೇಳೋದಿಷ್ಟೇ, ಯಾರೇ ಅಭ್ಯರ್ಥಿಯಾಗಿ ಬರಲಿ, ಯಾರೇ ನಿಮ್ಮ ಮುಂದೆ ಇರಲಿ, ನೀವು ಅವರ ಕೆಲಸ ನೋಡಿ. ಮತ್ತು ನಮ್ಮ ನಾಯಕರುಗಳು ದೇವೇಗೌಡಜಿ ಅವರು, ಕುಮಾರಣ್ಣ ಅವರು, ಅವ್ರೇನು ಹೇಳ್ತಾರೆ ಒಳ್ಳೆಯ ಅಭ್ಯರ್ಥಿಗೆ ಈ ಕ್ಷೇತ್ರದಿಂದ ಕಳಿಸ್ಕೊಡ್ತಾರೆ. ಸೊ ನೀವು ಎಲ್ಲರೂ ಸೇರಿ
ನಮ್ಮ ಪಕ್ಷದ ಅಭ್ಯರ್ಥಿಗೆ ಗೆಲ್ಲಿಸಬೇಕಂತ ನಂದು ಒಂದು ಮನವಿ. ಎಸ್ ಸರ್, ನೋಡಿದ್ರಲ್ಲ ಇದು ಇಮ್ರಾನ್ ಪಾಷಾ ಅವರ ಮಾತು. ಕ್ಯಾಮರಾ ಪರ್ಸನ್ ತನು ಜೊತೆ ಹರೀಶ್ ಶಿಕಿ, ಕರ್ನಾಟಕ ಟಿವಿ.